ಯಾವ ಹಸುವು ಕೂಡ ತನ್ನ ಕರುವಿಗೆ ಮೇವು ಸಂಗ್ರಹ ಮಾಡಿ ಸಾಯುವುದಿಲ್ಲ ಆದರೂ ಯಾವ ಕರುವು ಕೂಡ ಹಸುವಿನಿಂದ ಸತ್ತಿಲ್ಲ ಆದರೆ ಮನುಷ್ಯ ತನ್ನ ಮಕ್ಕಳಿಗೆ ಬೇಕು ಮೊಮ್ಮಕ್ಕಳಿಗೆ ಬೇಕು ಎಂದು ಕೂಡಿಡುವುದನ್ನ ಬಿಟ್ಟಿಲ್ಲ ಆದರೂ ಯಾರು ನೆಮ್ಮದಿಯಿಂದ ಸತ್ತಿಲ್ಲ ನಿಂದಿಸು ನಿಂದಿಸು ಒಬ್ಬರನ್ನ ಎಷ್ಟು ಬೇಕಾದರೂ ನಿಂದಿಸು ಸತ್ಯವನ್ನ ತಿಳಿದು ನಿಂದಿಸು ಆದರೆ ನೀನು ನಿಂದಿಸಿದ್ದು ಅಸತ್ಯವಾಗಿದ್ರೆ ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಖಂಡಿತ ಯಾರೊಬ್ಬರು ನೋಡುವುದಿಲ್ಲ ಎಂದು ತಪ್ಪು ಮಾಡಬೇಡ ಎಲ್ಲರೂ ಮಾಡುತ್ತಾರೆ ಎಂದು ಸಾಲ ಮಾಡಬೇಡ ಇವೆರಡನ್ನೂ ಕೂಡ ಸಮಾಜದಲ್ಲಿ ಮುಚ್ಚಿಡಲು ಸಾಧ್ಯವಿಲ್ಲ ಈ ಎರಡೂ ಕೂಡ ಮನುಷ್ಯನ ಜೀವನದಲ್ಲಿ ಬಹು ಅಪಾಯಕಾರಿ ಹಳಸಿದ ಅನ್ನಕ್ಕೆ ಎಂತಹದ್ದೇ ಒಗ್ಗರಣೆ ಕೊಟ್ಟರೂ ಅನ್ನದ ಹಳಸಿದ ವಾಸನೆ ಹೋಗುವುದಿಲ್ಲ ಹಾಗೆ ಒಡೆದ ಮನಸ್ಸುಗಳನ್ನು ಎಷ್ಟೇ ಸೇರಿಸಿದರೂ ಕೂಡ ಮೊದಲಿದ್ದ ಆಪ್ತತೆ ಸ್ನೇಹ ಪ್ರೀತಿ ಮತ್ತೆ ಬರುವುದಿಲ್ಲ ನೆನಪಿರಲಿ ಮಾನಸಿಕ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಕೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ನಿಯತ್ತಾಗಿ ಬದುಕುವವರಿಗೆ ಕಣ್ಣೀರು ಸಹಜ ಆದರೆ ಮುಂದೊಂದು ದಿನ ಆ ನಿಯತ್ತೆ ಅವರನ್ನು ಖಂಡಿತ ಕಾಪಾಡುತ್ತದೆ ಮನುಷ್ಯನನ್ನು ನಂಬಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವ ಬದಲು ದೇವರನ್ನು ನಂಬಿ ನಿನ್ನ ಜೀವನವನ್ನು ಸಾಗಿಸು ನಿನ್ನಲ್ಲಿ ಸತ್ಯ ಎಂಬುದಿದ್ದರೆ ದೇವರು ಕೂಡ ನಿನಗೆ ಶರಣಾಗುತ್ತಾನೆ ಬೇರೆಯವರ ಅವಶ್ಯಕತೆಗಳ ಜೊತೆ ಆಟವಾಡುವ ಜನರಿಗೆ ಅವರಿಗೆ ಅವಶ್ಯಕತೆಗಳು ಬಂದಾಗ ದೇವರೇ ಆಟವಾಡಿಸುತ್ತಾನೆ ಸಾಧನೆಗೆ ಮಹಾ ಬುದ್ಧಿವಂತಿಕೆಯೇನು ಬೇಕಾಗಿಲ್ಲ ಹಿಡಿದ ಕೆಲಸವನ್ನು ಕೈಬಿಡದಿರುವ ಹಠವೊಂದಿದ್ದರೆ ಅಷ್ಟೇ ಸಾಕು ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ ನೆನಪಿರಲಿ ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ ಥ್ಯಾಂಕ್ ಯು